ಸರ್ ಈ ಕಳೆದ ಹಲವಾರು ದಿವಸದಿಂದ ಏನೋ ಒಂದು ರಾಜಕೀಯವಾದಂಥ ಆಕ್ಟಿವಿಟೀಸ್ ನೋಡೋ ಅದರಲ್ಲಿ ಸಿದ್ದರಾಮಯ್ಯನವರ ಕೇಂದ್ರೀಕೃತವಾದಂಥ ರಾಜಕೀಯ ಚಳವಳಿ. ಅದಕ್ಕೆ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಅವರು 23ನೇ ತಾರೀಕಿಗೆ ಒಂದು ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ. ಅದಕ್ಕೆ ಅವರು ಅದಕ್ಕೆ ನನಗೆ ಕಮಿಟ್ ಮಾಡಿದ್ದಾರೆ. ಜಗದೀಶ್ ಶೆಟ್ಟರ್ ಟೈಮ್ ಬಾಂಬ್ ಎಕ್ಸ್ಪರ್ಟ್ ಅಂತ, ನಾನು ಎಕ್ಸ್ಪರ್ಟು ಅಲ್ಲ, ಏನಿಲ್ಲ. ಇವತ್ತು ಅದಕ್ಕೆ ಎಕ್ಸ್ಪರ್ಟ್ ಇರೋರೇ ಸಿದ್ದರಾಮಯ್ಯ ಮತ್ತು ಅವರ ಸೆಂಟ್ರಿಕ್ ಆಗಿ ಇವೆಲ್ಲ ಆಕ್ಟಿವಿಟೀಸ್ ನಡೀತಾ ಇದ್ದಾವೆ. 23ನೇ ತಾರೀಕು ನಂತರ ಈ ಸರ್ಕಾರ ಒಂದು ಸ್ಪೋರ್ಟ್ ಆಗುವಂತಹ ಒಂದು ಕೆಲಸಗಳು ಅವ್ರು ಮಾಡೇ ಮಾಡ್ತಾರೆ ಸಿದ್ದರಾಮಯ್ಯವರು. ಮತ್ತು ಇವತ್ತು ಬಸವರಾಜ ಹೊರಟ್ಟಿಯವರ ಒಂದು ಹೇಳಿಕೆ ಏನಿದೆ, ಎಲ್ಲದಕ್ಕೂ ಈ ಮುಖವಾದಂಥದ್ದು ವಿಷಯ ಅಂದ್ರೆ ಗೊಂದಲ ಅಂಕ ಜಾಸ್ತಿ ಆಗಿದೆ ಅನ್ಕೊಳ್ತಾ ಇದೆ. ಇವತ್ತು ಹೊರಟ್ಟಿಯವರು ಇಲ್ಲಿಂದ ವಿಧಾನ ಪರಿಷತ್ತಲ್ಲಿ 7 ಬಾರಿ ಆಯ್ಕೆ ಆದಂಥವ್ರು, ಸೀನಿಯರ್ ಮೋಸ್ಟ್ ಲೀಡರ್ JDS ಮತ್ತು JDSದ ರಾಜ್ಯಾಧ್ಯಕ್ಷರು ವಿಶ್ವನಾಥವರು ಇವತ್ತು ಕಮೆಂಟ್ ಮಾಡಿದ್ದಾರೆ ಸಿದ್ದರಾಮಯ್ಯ ಬಗ್ಗೆ, ಮತ್ತೊಬ್ಬರ ಬಗ್ಗೆ ವಿಶ್ವನಾಥ ಇವತ್ತು ಕಮೆಂಟ್ ಮಾಡಿದ್ದಾರೆ. ಇವತ್ತು ಹೊರಟ್ಟಿ ಅವರ ಒಂದು ಹೇಳಿಕೆ, ಈ ಗೊಂದಲ ಜಾಸ್ತಿ ಆಗಿದೆ, ಈ ಗೊಂದಲದಿಂದ ಜನ ಬೇಸತ್ತು ಹೋಗಿದ್ದಾರೆ, ಅದಕ್ಕಾಗಿ ಈ ಸರ್ಕಾರ ವಿಸರ್ಜನೆ ಮಾಡಿಬಿಟ್ಟಿದೆ ಅಂತ ಹೇಳಿ.